ಭಾರತದ ಸಂಸ್ಕೃತಿಯನ್ನು ಮರುಸ್ಥಾಪಿಸುವ ನಿಟ್ಟಿನಲ್ಲಿ ದಿವ್ಯಕಾಶಿ ಭವ್ಯಕಾಶಿ ಎಂಬ ಪರಿಕಲ್ಪನೆಯಡಿಯಲ್ಲಿ ನವೀಕೃತಗೊಳಿಸಿರುವ ಕಾಶಿ ವಿಶ್ವನಾಥ ಧಾಮವನ್ನು ಪ್ರಧಾನಿ ನರೇಂದ್ರ ಮೋದಿ ಡಿಸೆಂಬರ್ 13ರಂದು ಉದ್ಘಾಟನೆಗೊಳಿಸಲಿದ್ದಾರೆ ಎಂದು ರಾಜ್ಯ ಬಿಜೆಪಿ ವಕ್ತಾರ ಎಂಬಿ ಜಿರಳಿ ತಿಳಿಸಿದರು. ನಗರದಲ್ಲಿ ಶನಿವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಾರತದ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವ ಉದ್ದೇಶದಿಂದ ಹಲವಾರು ಕ್ರಮಗಳನ್ನು ಕೈಗೊಂಡಿರುವ ಭಾರತ ಸರ್ಕಾರ ಕಾಶಿ ವಿಶ್ವನಾಥ ಧಾಮವನ್ನು ಲೋಕಾರ್ಪಣೆಗೊಳಿಸುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು. ಇಡೀ ದೇಶಕ್ಕೆ ಕಾಶಿ ವಿಶ್ವನಾಥ ಧಾಮವನ್ನು ದೇಶಕ್ಕೆ ಅರ್ಪಣೆ ಮಾಡ್ತಾ ಇದ್ದಾರೆ. ಶ್ರೀ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾದ ನಂತರ ಮತ್ತು ವಾರಾಣಸಿಯ ಸಂಸದರು ಆದ ನಂತರ ಕಾಶಿ ವಿಶ್ವನಾಥ ಧಾಮದ ಜೀರ್ಣೋದ್ಧಾರ ಕಾರ್ಯವನ್ನು ಸುಮಾರು 300 ವರ್ಷಗಳ ನಂತರ ಅದರ ಜೀರ್ಣೋದ್ಧಾರ ಕಾರ್ಯವನ್ನು ಮಾಡಿದ್ದಾರೆ. ನಾಳೆ 13ನೇ ತಾರೀಕು ಡಿಸೆಂಬರು ಇದು ದೇಶಕ್ಕೆ ಅರ್ಪಣೆಯಾಗೋದಿದೆ. ದಿವ್ಯಕಾಶಿ ಮತ್ತು ಭವ್ಯಕಾಶಿ ಅನ್ನೋ ಒಂದು ಚಿಂತನೆಯ ಹಿನ್ನೆಲೆಯಲ್ಲಿ ಕಾಶಿ ವಿಶ್ವನಾಥ ದೇವಸ್ಥಾನದ ಆವರಣವನ್ನು ಧಾಮವನ್ನು ದೇಶಕ್ಕೆ ಅರ್ಪಣೆ ಮಾಡ್ತಾ ಇರುವಂಥದ್ದು ನಮಗೆ ತುಂಬ ಸಂತೋಷ ತಂದಿದೆ. ಕಾಶಿ ಅಂತ ಹೇಳಿದರೆ ಇಟ್ ಈಸ್ ದಿ ಸ್ಪಿರಿಚುವಲ್ ಕ್ಯಾಪಿಟಲ್ ಆಫ್ ಇಂಡಿಯಾ. ಶಿವನ ಸ್ಥಾನ ಅದು, ಮುಕ್ತಿಧಾಮ ಅದು, ಅದನ್ನು ವಾರಣಾಸಿ ಬನಾರಸ್ ಅಂತಲೂ ಕರೀತಾರೆ. ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳಾದ ನಂತರ ಒಂದು ಅದ್ಭುತವಾದಂಥ ಕನಸನ್ನು ಕಂಟಿದ್ರು. ಅದೇನು ಅಂತ ಹೇಳಿದರೆ ನಮ್ಮ ಪ್ರಾಚೀನ ಧಾರ್ಮಿಕ ಕೇಂದ್ರ ಬಿಂದುಗಳಾಗಿರುವಂಥ, ನಮ್ಮ ಭಕ್ತಿಯ ಸಂಗಮವಾಗಿರುವಂಥ ಕಾಶಿ ವಿಶ್ವನಾಥ ಧಾಮವನ್ನು ಸುಂದರವಾಗಿ ಜೀರ್ಣೋದ್ಧಾರ ಮಾಡಬೇಕು ಅನ್ನುವಂಥ ಹಂಬಲ ಅವ್ರದ್ದಾಗಿತ್ತು. ಅದು ಕೈಗೂಡಿದೆ. ಸುಮಾರು 5 ವರ್ಷಗಳ ಕಾಲಾವಧಿಯಲ್ಲಿ ಈ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮ ಮಾಡಿದ್ದಾರೆ. ನಾಳಿನ ಕಾರ್ಯಕ್ರಮದಲ್ಲಿ ಸುಮಾರು 3,000 ಸಂತರು ಭಾಗಿಯಾಗ್ತಾ ಇದ್ದಾರೆ. ದೇಶದ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಧಾರ್ಮಿಕ ಮುಖಂಡರು, ಸಾಮಾಜಿಕ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇದನ್ನು ದೇಶಕ್ಕೆ ಅರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಈ ದಿವ್ಯಕಾಶಿ ಭವ್ಯಕಾಶಿ ಅಂತ ನಾವೇನು ಹೇಳ್ತಾ ಇದ್ದೀವಿ, ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಇಡೀ ರಾಜ್ಯ ಮತ್ತು ಮಂಡಲದವರೆಗೆ, ಜಿಲ್ಲೆ ತಾಲೂಕಾ ಮಂಡಲದವರೆಗೆ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಶಶಿ ಪಾಟೀಲ್, ಉಜ್ವಲಾ ಬಡವಾನಾಚೆ, ಶರತ್ ಪಾಟೀಲ್ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು. ವಿಶ್ವನಾಥ್ ದೇಸಾಯಿ, ಕನ್ನಡಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.